नमस्कार वीक्षकरे, योग मंत्र कार्यक्रम के निमेल्लरिगू आत्मीयवाद स्वागत। नानु आशागौड़ वीक्षकरे, भारत ई प्रपंचक्के कोडुगेयागि नीडिरुवुदे योग। ई योग माडोद्रिंद एनेल्ल बेनिफिट्स गळिदे, योग यारेल्ल माडबहुदु, याव कायिलेगळिगे याव आसनगळु माडबेकु हागू याव आसनगळन्न अवॉइड माडबेकु, ई थेरपिटिकल योग आसन अंद्रे एनु, इदेल्लदर बग्गे नानु संपूर्णवाद माहितियन्न निमगे तिळिसिकोड्तेने। ಪ್ರತಿಯೊಂದು ಯೋಗ ಆಸನಗಳು ಶುರು ಮಾಡೋ ಮುಂಚೆ ಅದರ ಪೊಸಿಷನ್ ಆಸನಗಳ ಬಗ್ಗೆ ತಿಳ್ಕೊಳ್ಳೋದು ಬಹಳನೇ ಮುಖ್ಯ। ಅಂದ್ರೆ ನಿಂತುಕೊಂಡು ಮಾಡೋ ಅಂತ ಆಸನಗಳಿಗೆ ಯಾವ ಪೊಸಿಷನ್ ಗಳಿರುತ್ತೆ, ಕೂತ್ಕೊಂಡು ಮಾಡೋ ಅಂತ ಆಸನಗಳಿಗೆ ಯಾವ ಪೊಸಿಷನ್ ಇರುತ್ತೆ, ಹಾಗೂ ಬೆನ್ನಿನ ಮೇಲೆ ಮಲ್ಕೊಂಡು ಮಾಡೋ ಅಂತ ಆಸನಗಳಿಗೆ ಯಾವೆಲ್ಲ ಪೊಸಿಷನ್ ಆಸನಗಳು ಇದೆ ಅನ್ನೋದರ ಬಗ್ಗೆ ನಾನು ಇವಾಗ ನಿಮಗೆ ಸಂಪೂರ್ಣವಾದ ಮಾಹಿತಿಯನ್ನ ತಿಳಿಸ್ಕೊಡ್ತೀನಿ। ಮೊದಲನೆಯದಾಗಿ ನಿಂತುಕೊಂಡು ಮಾಡೋ ಅಂತ ಆಸನ ಅಂದ್ರೆ ತಾಡಾಸನ। ಇದಕ್ಕೆ ಪೊಸಿಷನ್ ಹೇಗೆ ಮಾಡೋದು ಅನ್ನೋದನ್ನ ತಿಳಿಸ್ಕೊಡ್ತೀನಿ ಬನ್ನಿ। ತಾಡಾಸನ, ಎರಡೂ ಕಾಲುಗಳನ್ನು ಒಟ್ಟಿಗೆ ಜೋಡಿಸಿ, ಇದು ಸ್ಥಿತಿ ತಾಡಾಸನ। ನಿಮ್ಮ ಭುಜಗಳನ್ನು ಹಿಂದಕ್ಕೆ ರೋಲ್ ಮಾಡಿ, ಎದೆಯ ಭಾಗವನ್ನು ಮೇಲಕ್ಕೆ ಲಿಫ್ಟ್ ಮಾಡಿ, ನಿಮ್ಮ ದೃಷ್ಟಿ ನೇರವಾಗಿ ಇರಬೇಕು, ನಿಮ್ಮ ಎರಡೂ ಕೈಗಳು ಸ್ಟ್ರೇಟ್ ಆ್ಯಂಡ್ ಫ್ರೀಯಾಗಿ ರಿಲ್ಯಾಕ್ಸ್ ಮಾಡಬೇಕು। ಎರಡು ಹಸ್ತಗಳನ್ನು ನಿಮ್ಮ ಹಾರ್ಟ್ ಸೆಂಟರ್ಗೆ ಜೋಡಿಸಬೇಕು। ಮತ್ತೆ ಆಸನ ಮುಗಿದ ನಂತರ ಎರಡು ಕೈಗಳನ್ನು ರಿಲ್ಯಾಕ್ಸ್ ಮಾಡಿ, ಎರಡೂ ಕಾಲುಗಳನ್ನು ಸ್ಪ್ರೆಡ್ ಮಾಡಿ, ನಿಮ್ಮ ಕಣ್ಣುಗಳನ್ನು ಕ್ಲೋಸ್ ಮಾಡಿ, ದೀರ್ಘವಾದ ಉಸಿರಾಟ, ಇವಾಗ ಕೂತ್ಕೊಂಡು ಮಾಡುವಂತ ಆಸನಗಳಿಗೆ ಪೊಸಿಷನ್ ಆಸನ ದಂಡಾಸನ ಹೇಗೆ ಮಾಡೋದು ಅನ್ನೋದನ್ನ ತೋರಿಸ್ಕೊಡ್ತೇನೆ। ನಿಮ್ಮ ಎರಡೂ ಕಾಲುಗಳನ್ನು ಸ್ಟ್ರೇಟ್ ಆಗಿ ಸ್ಟ್ರೆಚ್ ಮಾಡಿ, ನಿಮ್ಮ ಕೈಗಳನ್ನು ನಿಮ್ಮ ದೇಹದ ಪಕ್ಕಕ್ಕೆ ಪ್ಲೇಸ್ ಮಾಡಬೇಕು, ಹಾಗೂ ನಿಮ್ಮ ಎರಡೂ ಕಾಲುಗಳನ್ನು ಒಟ್ಟಿಗೆ ಜೋಡಿಸಿ, ನಿಮ್ಮ ಭುಜಗಳನ್ನು ಹಿಂದಕ್ಕೆ ರೋಲ್ ಮಾಡಿ, ನಿಮ್ಮ ಬೆನ್ನನ್ನು ಸ್ಟ್ರೇಟಾಗಿ ಇಡಬೇಕು। ಇಲ್ಲಿ ದೀರ್ಘವಾದ ಉಸಿರಾಟ, ಸ್ಥಿತಿ ದಂಡಾಸನ, ಇದರ ನಂತರ ರಿಲ್ಯಾಕ್ಸ್, ಎರಡು ಕೈಗಳನ್ನು ಹಿಂದಕ್ಕೆ ಇಟ್ಟು ನಿಮ್ಮ ಬೆನ್ನನ್ನು ಸ್ವಲ್ಪ ಹಿಂದೆ ಲೀನ್ ಮಾಡಿ ರಿಲ್ಯಾಕ್ಸ್ ಮಾಡಿ,
ಸೋ ಕೂತ್ಕೊಂಡು ಮಾಡೋ ಅಂತ ಆಸನ ದಂಡಾಸನ ಈಗ ಹೊಟ್ಟೆಯ ಮೇಲೆ ಮಲ್ಕೊಂಡು ಮಾಡೋ ಅಂತ ಆಸನ ಮಕರಾಸನ ಇದಕ್ಕೆ ಪೊಸಿಷನ್ ಹೆಸರು ಮಕರಾಸನ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ನಿಮ್ಮ ಎರಡು ಕಾಲುಗಳನ್ನ ಫಸ್ಟ್ ಹಿಂದೆ ವಜ್ರಾಸನದಲ್ಲಿ ಕೂತ್ಕೊಳ್ಳಬೇಕು ಆನಂತರ ಎರಡು ಕೈಗಳನ್ನ ಕೆಳಗೆ ಊರಿ ನಿಧಾನವಾಗಿ ನಿಮ್ಮ ಹೊಟ್ಟೆಯ ಮೇಲೆ ಮಲಗಬೇಕು ಇದು ಸ್ಥಿತಿ ಮಕರಾಸನದಲ್ಲಿ ಆಸನ ಮುಗಿದ ನಂತರ ಎರಡು ಕಾಲುಗಳನ್ನು ಸ್ಪ್ರೆಡ್ ಮಾಡಿ ನಿಮ್ಮ ಹಿಮ್ಮಡಿಯು ಒಂದಕ್ಕೆ ಒಂದು ಮುಖ ಮಾಡಬೇಕು ಹಾಗೂ ನಿಮ್ಮ ಹಸ್ತಗಳನ್ನು ಓವರ್ ಲ್ಯಾಪ್ ಮಾಡಿ ನಿಮ್ಮ ತಲೆಯನ್ನು ಒಂದು ಕಡೆಗೆ ರಿಲ್ಯಾಕ್ಸ್ ಮಾಡಿ ಕಣ್ಣುಗಳನ್ನು ಮುಚ್ಚಿ ದೀರ್ಘವಾದ ಉಸಿರಾಟ ನಿಧಾನವಾಗಿ ಮೇಲೆ ಬನ್ನಿ ಹಾಗೂ ವಜ್ರಾಸನದಲ್ಲಿ ಕೂತ್ಕೊಳ್ಳಬೇಕು ಈಗ ಬೆನ್ನಿನ ಮೇಲೆ ಮಲ್ಕೊಂಡು ಮಾಡುವಂತ ಆಸನ ಶವಾಸನದಲ್ಲಿ ಮಾಡುವಂತ ಪೊಸಿಷನ್ ಆಸನ ಹೇಗೆ ಮಾಡೋದು ಅನ್ನೋದನ್ನ ತೋರಿಸ್ಕೊಡ್ತೀನಿ ನಿಮ್ಮ ಎರಡು ಕಾಲುಗಳನ್ನು ಮುಂದಕ್ಕೆ ಚಾಚಬೇಕು ಹಾಗೂ ನಿಧಾನವಾಗಿ ನಿಮ್ಮ ಬೆನ್ನಿನ ಮೇಲೆ ಮಲ್ಕೊಳ್ಳಬೇಕು ಎರಡು ಕಾಲುಗಳನ್ನು ಒಟ್ಟಿಗೆ ಜೋಡಿಸಿ ನಿಮ್ಮ ಹಸ್ತವನ್ನು ನಿಮ್ಮ ದೇಹದ ಪಕ್ಕ ಕೆಳಗೆ ಊರಬೇಕು ಇದು ಸ್ಥಿತಿ ಆಸನ ಮುಗಿದ ನಂತರ ಎರಡೂ ಕಾಲುಗಳನ್ನು ಸ್ಪ್ರೆಡ್ ಮಾಡಿ ನಿಮ್ಮ ಎರಡೂ ಕೈಗಳನ್ನು ದೇಹದಿಂದ ಸ್ವಲ್ಪ ದೂರ ಸ್ಪ್ರೆಡ್ ಮಾಡಿ ಹಸ್ತಗಳನ್ನು ಮೇಲಕ್ಕೆ ಮುಖ ಮಾಡಿ ನಿಮ್ಮ ತಲೆಯ ಭಾಗವನ್ನು ಒಂದು ಕಡೆಗೆ ಟಿಲ್ಟ್ ಮಾಡಿ ದೀರ್ಘವಾದ ಉಸಿರಾಟ
ಆಟ ಎರಡು ಕಾಲುಗಳನ್ನು ಜೋಡಿಸಿ ನಿಮ್ಮ ಎಡಗೈಯನ್ನು ನಿಮ್ಮ ಹೊಟ್ಟೆಯ ಮೇಲೆ ಇಟ್ಟು ಬಲಗೈಯನ್ನು ಮೇಲಕ್ಕೆ ಚಾಚಿ ಎಡಗಾಲನ್ನು ಫೋಲ್ಡ್ ಮಾಡಿ ಬಲಗಡೆ ರೋಲ್ ಆಗಿ ಎಡಗೈಯನ್ನು ಸಪೋರ್ಟ್ ಇಂದ ಮೇಲೆ ಬಂದು ನೇರವಾಗಿ ಕೂತ್ಕೊಳ್ಳಬೇಕು ವೀಕ್ಷಕರೇ ಇವಾಗ ಸೂರ್ಯ ನಮಸ್ಕಾರ ಮಾಡೋದರ ಬಗ್ಗೆ ತಿಳಿಸ್ಕೊಡ್ತೇನೆ ಸೂರ್ಯ ನಮಸ್ಕಾರ ಅಂತ ಅಂದ್ರೆ ಅದರ ಹೆಸರಲ್ಲೇ ಇದೆ ಸೂರ್ಯನಿಗೆ ನಮಸ್ಕರಿಸೋದು ಅಂತ ನಮ್ಮ ಭಾರತೀಯರು ಈ ಸೂರ್ಯನನ್ನ ಕಣ್ಣಿಗೆ ಕಾಣುವ ದೇವರು ಎಂದು ನಂಬಿದ್ದಾರೆ ಈ ಸೂರ್ಯ ನಮಸ್ಕಾರ ಮಾಡೋದರಿಂದ ನಿಮ್ಮ ಫಿಸಿಕಲ್ ಹೆಲ್ತ್ ಹಾಗೂ ನಿಮ್ಮ ಮೆಂಟಲ್ ಹೆಲ್ತ್ ಈ ಎರಡಕ್ಕೂ ಬಹಳನೇ ಬೆನಿಫಿಟ್ ಇದೆ ಹೇಗೆ ಈ ಸೂರ್ಯ ನಮಸ್ಕಾರ ಮಾಡೋದು ಹಾಗೂ ಇದರ ಮತ್ತಷ್ಟು ಬೆನಿಫಿಟ್ ಗಳೇನು ಅನ್ನೋದನ್ನ ತಿಳಿಸ್ಕೊಡ್ತೇನೆ ಮೊದಲನೆಯದಾಗಿ ಎರಡು ಕಾಲುಗಳನ್ನು ಒಟ್ಟಿಗೆ ಜೋಡಿಸಿ ಪ್ರಾಣಾಮಾಸನ ಹಸ್ತ ಉತ್ತಾನಾಸನ ತ್ರೀ ಪಾದಹಸ್ತಾಸನ ಫೋರ್ ಅಶ್ವಸಂಚಲನಾಸನ ನಿಮ್ಮ ಬಲಗಾಲನ್ನು ಹಿಂದಕ್ಕೆ ಚಾಚಬೇಕು ನಿಮ್ಮ ಎರಡೂ ಕೈಗಳು ನಿಮ್ಮ ಎಡಕಾಲಿನ ಪಕ್ಕದಲ್ಲಿ ಊರಬೇಕು
अष्टांग नमस्कार निम्म मंडी निम्म एदेय भाग निम्म चिन हस्तगळु मात्र नेलक्के ऊरबेकु भुजंगासन अधोमुख श्वानासन निम्म एरडू कालू स्ट्रेट आगिरबेकु निम्म दृष्टि निम्म होट्टेय भागद मेले इरबेकु निम्म बलगालन्न निम्म एरडू कैगळ मध्य तरबेकु मत्ते अश्वसंचलनासनक्के बरबेकु ಎಡಗಾಲನ್ನ ಮುಂದಕ್ಕೆ ತರಬೇಕು ಪಾದಹಸ್ತ ಆಸನಕ್ಕೆ ಹೋಲ್ಡ್ ಮಾಡಬೇಕು ಇಲ್ಲಿಂದ ಹಸ್ತ ಉತ್ತಾನಾಸನ ಎರಡೂ ಕೈಗಳನ್ನು ಸೈಡಿಂದ ಮೇಲಕ್ಕೆ ಚಾಚಿ ಹಸ್ತಗಳನ್ನು ಜೋಡಿಸಿ ನಿಮ್ಮ ದೃಷ್ಟಿಯನ್ನು ನಿಮ್ಮ ಹಸ್ತಗಳ ಮೇಲೆ ಇಡಬೇಕು ಮತ್ತೆ ಪ್ರಣಾಮಾಸನ ಎರಡು ಹಸ್ತಗಳನ್ನು ನಿಮ್ಮ ಎದೆಯ ಭಾಗಕ್ಕೆ ತಂದು ನಮಸ್ಕಾರ ಮುದ್ರದಲ್ಲಿ ಇರಿಸಬೇಕು ನಂತರ ರಿಲ್ಯಾಕ್ಸ್ ಮಾಡಿ ತಾಡಾಸನ ಸೊ ವೀಕ್ಷಕರೇ ಈ ಸೂರ್ಯ ನಮಸ್ಕಾರ ಬಲಗಡೆ ಮಾಡಿದ್ದಾಯಿತು ಇವಾಗ ಸೇಮ್ ಥಿಂಗ್ ಎಡಗಡೆ ಮಾಡಬೇಕು ಆಸನದ ಹೆಸರು ಜೊತೆಗೆ ಉಸಿರಾಟ ಹೇಗಿರಬೇಕು ಅನ್ನೋದನ್ನ ತೋರಿಸ್ಕೊಡ್ತೀನಿ ಮತ್ತೆ ಎರಡು ಕಾಲುಗಳನ್ನು ಸ್ಥಿತಿ ತಾಡಾಸನಕ್ಕೆ ತರಬೇಕು ನೀವು ಬಲಗಡೆ ಮಾಡಿದ್ದನ್ನೇ ಈಗ ಎಡಗಡೆ ಮಾಡಬೇಕು ಈ ಎರಡು
ಕಡೆ ಮಾಡೋದ್ರಿಂದ ನಿಮಗೆ ಒಂದು ಸೆಟ್ ಕಂಪ್ಲೀಟ್ ಆಗುತ್ತೆ. ಸೊ 1 ಪ್ರಣಮಾಸನ, ಇಲ್ಲಿ ದೀರ್ಘವಾಗಿ ಉಸಿರನ್ನ ಒಳಗೆ ತಗೊಂಡು ಉಸಿರನ್ನ ಬಿಡಿ. ಉತ್ತಾನಾಸನ, ಉಸಿರು ತಗೊಳ್ತಾ ಎರಡೂ ಕೈಗಳನ್ನ ಮೇಲಕ್ಕೆ ಚಾಚಿ ಉಸಿರು ಬಿಡುತ್ತಾ ಎರಡೂ ಕೈಗಳನ್ನ ಪಾದಹಸ್ತಾಸನಕ್ಕೆ ತರಬೇಕು. ಉಸಿರು ತಗೊಳ್ತಾ ಎಡಗಾಲನ್ನ ಹಿಂದಕ್ಕೆ ಅಶ್ವಸಂಚಲನಾಸನಕ್ಕೆ ತಗೊಳ್ಬೇಕು. ಉಸಿರು ಬಿಡುತ್ತಾ ಬಲಗಾಲನ್ನ ಹಿಂದಕ್ಕೆ ತಗೊಂಡು ದಂಡಾಸನ. ಈಗ ಒಂದು ದೀರ್ಘ ಉಸಿರಾಟ, ಉಸಿರು ಹೊರಗೆ ಬಿಟ್ಟು ಅಷ್ಟಾಂಗ ನಮಸ್ಕಾರಕ್ಕೆ ಬರಬೇಕು. ಇಲ್ಲಿ ಉಸಿರಾಟ ಮಾಡಬಾರದು, ನಿಮ್ಮ ಉಸಿರನ್ನ ಹೊರಗಡೆ ಬಿಟ್ಟು ಹೋಲ್ಡ್ ಮಾಡಿ. ಈಗ ಉಸಿರು ತಗೊಳ್ತಾ ಭುಜಂಗಾಸನ, ಉಸಿರು ಬಿಡುತ್ತಾ ಅಧೋಮುಖ ಶ್ವಾನಾಸನ, ಮತ್ತೆ ಉಸಿರು ತಗೊಳ್ತಾ ಎಡಗಾಲನ್ನ ಎರಡೂ ಹಸ್ತದ ಮಧ್ಯ ತರಬೇಕು. ಅಶ್ವಸಂಚಲನಾಸನ, ಉಸಿರು ಬಿಡುತ್ತಾ ಬಲಗಾಲನ್ನ ಮುಂದಕ್ಕೆ ತನ್ನಿ. ಪಾದಹಸ್ತಾಸನ, ನಿಮ್ಮ ಎರಡೂ ಮಂಡಿಗಳು ಸ್ಟ್ರೇಟ್ ಆಗಿರಬೇಕು. ಉಸಿರು ತಗೊಳ್ತಾ ಉತ್ತಾನಾಸನ, ಮತ್ತೆ ಉಸಿರು ಬಿಡುತ್ತಾ ಪ್ರಣಾಮಾಸನ, ತಾಡಾಸನ, ರಿಲ್ಯಾಕ್ಸ್. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ಆಸನಗಳು ಹಾಗೂ ಅದರ ಬೆನಿಫಿಟ್ಸ್ ಗಳೊಂದಿಗೆ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನೀವು ನೋಡ್ತಾ ಇರಿ ಅಮೋಕ್ ಟಿವಿ. ನಮಸ್ತೆ.